ಒಂದಂತೂ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕಳೆದೋಗಿದ್ದೆ, ನಾನು ಒಂದು ಸುಮಾರು ವರ್ಷ ಕಳೆದೋಗಿದ್ದೆ. ಬಟ್ ಈ ಸಿನಿಮಾ ಆದಮೇಲೆ ಮತ್ತೆ ಸಿನಿಮಾ ಕೆಲಸ ಕಲಿತೆ ನಾನು. ಈ ಸಿನಿಮಾದಲ್ಲಿ ನನಗೆ ಏನೇನು ಸಂಪಾದನೆ ಮಾಡಿದೆ ಅಂತ ಒಂದು ಸರಿ ನಿಮಗೆ ನನ್ನ ಪರ್ಸ್ನಲ್ ವಿಷಯ ಕೆಲವು ಸರಿ ಹೇಳ್ಬಿಡ್ತೀನಿ. ನಾನು ನನಗೆ ಈ ಜರ್ನಿಯಲ್ಲಿ ಇವರೆಲ್ಲ ಅಲ್ಲದೆ ಇನ್ನೊಂದಷ್ಟು ನಿಮಗೆ ಸಿನಿಮಾ ಗೊತ್ತಿಲ್ಲದಿರೋ ಒಂದಷ್ಟು ಸ್ನೇಹಿತರು ನನ್ನ ಜೀವನದಲ್ಲಿ ಪರಿಚಯ ಆಗ್ತಾರೆ. ನಮ್ಮ ರಮೇಶು ವೆಂಕಟೇಶ್ ಅಂತ ಇಬ್ಬರು ಪರಿಚಯ ಆಗ್ತಾರೆ ನನ್ನ ಜೀವನದಲ್ಲಿ. ಅವರು ನನಗೆ ರೈಟ್ ಹ್ಯಾಂಡ್ ಆಗಿ ನಿಂತ್ಕೋತಾರೆ ಜೀವನದಲ್ಲಿ. ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ನನ್ನ ಮಗಳು ಮದುವೆ, ಫೈನಾನ್ಷಿಯಲ್ ತುಂಬ ಟೈಟಾಗಿತ್ತು ನನಗೆ, ಆದರೂ ಅದ್ರ ಪಾಟ ಅದು ನಡೀತಾ ಇತ್ತು. ಒಂದು ದಿವಸ ಇಬ್ಬರು ಸ್ನೇಹಿತರು ಮನೆಗೆ ಬರ್ತಾರೆ, ಸರ್ ನಿಮ್ಮ ಮಗಳಿಗೆ ಗಿಫ್ಟ್ ಕೊಡ್ತೀವಿ ತೊಗೊಳ್ಳಿ ಸರ್ ಅಂತ ಹೇಳ್ತಾರೆ. ಇಷ್ಟು ಬೇಗ ಏನು ರೀ ಮದುವೆ ಗಿಫ್ಟ್ ಕೊಡ್ತಾ ಇದ್ರೆ, ಇನ್ನು ಮದುವೆ ತುಂಬ ಇಲ್ಲ ಇಟ್ಕೊಳ್ಳಿ ಸರ್ ಅಂತ ಹೊರಟೋಗ್ತಾರೆ ಅವರು. ಆಮೇಲೆ ನೋಡಿದ್ರೆ ಅದರಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ಹೋಗಿದ್ರು ಅವ್ರು. ನನ್ನ ಮಗಳ ಮದುವೆಗೆ ಇಂಥ ಸ್ನೇಹಿತರು ಸಿಕ್ಕೋದಕ್ಕೆ ಪುಣ್ಯ ಮಾಡಿರಬೇಕು. ನಮ್ಮ ಸಜ್ಜನ್ ಅವರು ಇದ್ದಾರೆ, ಅವರು ಅಷ್ಟೇ ನನ್ನ ಮಗಳಿಗೆ ಜುವೆಲ್ಸ್ ತೊಗೋಬೇಕು ಅಂತ ಅಲ್ಲಿ ಅಂಗಡಿಗೆ ಹೋದೆ. ಸರ್ ನನ್ನ ಹತ್ರ ಅವ್ರು ತೊಗೊಳ್ಳೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಇವಾಗ ಸ್ವಲ್ಪ ಕೊಟ್ಟಿರ್ತೀನಿ, ಇನ್ನೊಂದು 6 ತಿಂಗಳು ಟೈಮ್ ಕೊಡ್ತೀನಿ ನೀವು ಕೊಡಿ ಅಂದೆ. ಅವ್ರು ಆ ದುಡ್ಡು ವಾಪಸ್ ಕೊಟ್ಬಿಟ್ಟು ಜುವೆಲ್ಸು ಕೊಟ್ಟು ನಿಮ್ಮ ಕೈಲಿ ಯಾವಾಗತ್ತೋ ಅವಾಗ ದುಡ್ಡು ಕೊಡ್ರಿ ಅಂತ ಕಳಿಸ್ಬಿಟ್ರು ಅವ್ರು ನಮ್ಮನ್ನು. ಈ ಥರ ನಮ್ಮ ಜೊತೆ ಯಾವಾಗಲೂ ಈ ಥರ ಪ್ರತಿಯೊಂದಕ್ಕೂ ಸಾಕಷ್ಟು ನಮ್ಮ ನರೇರ್ ಅಂತ ಇನ್ನೊಬ್ಬರು ಇದ್ದಾರೆ, ಪ್ಲಸ್ ನಮ್ಮ ಶೆನಾಯ್ ಅವರು ಯಾವಾಗಲೂ ಫೋನ್ ಮಾಡಿದ್ರು ಕೂಡ ಏನು ಸರ್ ಹೇಗಿದ್ದೀರಾ ಅನ್ನೋ ಒಂದು ಪ್ರೀತಿ ಇರ್ತಲ್ಲ ಆ ಮಾತು. ಆಮೇಲೆ ನಮ್ಮ ಸುದೀಪ್ ಅವರು, ಜಗ್ಗೇಶ್ ಆಗಲಿ, ಶರಣ್ ಆಗಲಿ, ಡಾಲಿ ಆಗಲಿ, ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ ಅಷ್ಟಕ್ಕೆ ಈ ಜೀವ ಉಸಿರಾಡ್ತಿರೋದು ಇವತ್ತಿಗೂ.